ಬೆಟ್ಟದ ಮೇಲೊಂದು ವಿಸ್ಮಯ, ಶಿಲೆಯಲ್ಲಿ ಸಂಗೀತದ ಕಲರವ, ಈ ಕಲ್ಲಿನ ಇತಿಹಾಸ ಏನ್ ಹೇಳುತ್ತೆ? ಇದುವೇ ಈ ಹೊತ್ತಿನ ವಿಶೇಷ ಶಿಲೆಯಲ್ಲಿ ಸಂಗೀತ. ಶಿಲೆಗಳು ಸಂಗೀತವ ಹಾಡಿವೆ ಅನ್ನೋ ಹಾಡಿನಂತೆ ಯಾದಗಿರಿ ಜಿಲ್ಲೆಯ ಕಂಚಗಾರನಹಳ್ಳಿ ಗ್ರಾಮದ ಬೆಟ್ಟದಲ್ಲಿರೋ ಶಿಲೆಯೊಂದು ಸಂಗೀತ ಹಾಡ್ತಿದೆ. ಇತ್ತೀಚೆಗೆ ಬೆಳಕಿಗೆ ಬಂದಿರೋ ಶಿಲೆಗೆ ಸಣ್ಣ ಕಲ್ಲಿನಿಂದ ಕುಟ್ಟಿದ್ರೆ ಸಾಕು, ಢಣಢಣ ಸದ್ದು ಕೇಳಿಸುತ್ತೆ. ಸಾವಿರಾರು ಬಂಡೆಗಲ್ಲುಗಳ ಮಧ್ಯೆ ವಿಸ್ಮಯಕಾರಿಯಾಗಿ ಎಲ್ಲರ ಗಮನ ಸೆಳಿತಾ ಇರೋ ಈ ಕಲ್ಲಿನ ಶಿಲೆಯ ಹಂಪಿಯ ಕಲ್ಲಿನ ಕಂಬಗಳಲ್ಲಿ ಹೊಮ್ಮುವಂತಹ ನಾದಕ್ಕೆ ಸಾಮ್ಯತೆ ಇದೆ. ಯಾದಗಿರಿ ತಾಲೂಕಿನ ಕಂಚಗಾರನಹಳ್ಳಿ ಗ್ರಾಮ. ಈ ಗ್ರಾಮದಿಂದ ಸ್ವಲ್ಪ ದೂರ ಸಾಗಿದರೆ ಬಯಲು ಸೀಮೆಯ ಬೆಟ್ಟ ಒಂದು ಸಿಗುತ್ತೆ. ಈ ಬೆಟ್ಟದ ಬಂಡೆಗಲ್ಲೊಂದು ಎಲ್ಲರನ್ನ ತನ್ನತ್ತ ಸೆಳೆಯುತ್ತಾ ಇದೆ. ಶಿಲೆಯಿಂದ ಹೊರಬರುವ ಗಂಟೆಯ ನಾದವನ್ನ ಹೋಲುವ ಸದ್ದು ಮಾತ್ರ ಎಲ್ಲರಲ್ಲಿ ಅಚ್ಚರಿ ಹುಟ್ಟಿಸುತ್ತೆ. ಬೆಟ್ಟದಲ್ಲಿ ಸಾವಿರಾರು ಬಂಡೆಗಳಿವೆ. ಯಾವ ಬಂಡೆಗಲ್ಲಿಗೂ ಕಲ್ಲಿಂದ ತಟ್ಟಿ ಬಾರಿಸಿದರೂ ಈ ರೀತಿಯ ಸದ್ದು ಬರೋದಿಲ್ಲ. ಈ ಶಿಲೆಯಲ್ಲಿ ಮಾತ್ರ ಗಂಟೆಯ ನಾದ ಕೇಳಿಸುತ್ತೆ. ಒಂದು ಕಲ್ಲಿನಿಂದ ಬಂಡೆಯನ್ನ ಮಿತವಾಗಿ ಹೊಡೆದರೆ ಗಂಟೆ ಬಾರಿಸಿದಂತೆ ಢಣಢಣ ಸದ್ದು ಹೊರಹೊಮ್ಮುತ್ತೆ. ಬೆಳಗಿನ ಜಾವದ ನಿಶ್ಶಬ್ದ ಸಮಯದಲ್ಲಿ ಈ ಸದ್ದು 1-2 ಕಿಲೋಮೀಟರ್ ದೂರದವರೆಗೆ ಕೇಳಿಸುತ್ತೆ. ಈ ಒಂದು ಶಿಲೆ ಏನಪ್ಪ ಅಂತಂದ್ರೆ ಇಲ್ಲಿಂದ ಸುಮಾರು ನಿಶ್ಶಬ್ದವಾಗಿದ್ದಾಗ 2 ಕಿಲೋಮೀಟರ್ ವರೆಗೂ ಈ ಒಂದು ಸೌಂಡ್ ಕೇಳಿಸ್ತಾ ಇದೆ. ಆಮೇಲೆ ಶಬ್ದ ಇದ್ದಾಗ ಬಾರಿಸಿದ್ರೆ 1 ಕಿಲೋಮೀಟರ್ ವರೆಗೂ ಕೇಳಿಸುತ್ತೆ. ಆಮೇಲೆ ಇದರ ಹಿಂದೆ ಏನು ವಿಶೇಷ ಇದೆ ಅಂತಕ್ಕಂಥದ್ದು ಇಲ್ಲಿನ ನಮ್ಮ ಜನರಿಗಾಗಲಿ ನಮಗಾಗಲಿ ಭಾಳ ಕುತೂಹಲಕಾರಿ. ಆದ್ದರಿಂದ ಇಲ್ಲಿ ಒಂದು ಶಿಲೆ ತಜ್ಞರಾಗಿರ್ಬೋದು, ಇನ್ನು ಹೆಚ್ಚಿನ ಮಾಹಿತಿ ಇಲ್ಲಿ ಈ ಒಂದು ಶಿಲೆ ಏನಪ್ಪ ಅಂತಕ್ಕಂಥದ್ದು ತಿಳ್ಕೋಬೇಕಾಗಿದೆ. ಈ ಶಿಲೆಯಲ್ಲಿ ಗಂಟೆಯ ನಾದದ ದೊಡ್ಡ ಸದ್ದಿನ ಜೊತೆಗೆ ಹಂಪಿಯಲ್ಲಿನ ಕಲ್ಲಿನ ಕಂಬಗಳಲ್ಲಿ ಕೇಳಿಸುವಂತಹ ಸಂಗೀತದ ಸ್ವರವನ್ನ ಆಲಿಸಬಹುದು. ಬಂಡೆಯ ಮೇಲ್ಭಾಗದಲ್ಲಿ ಕಿವಿ ಇಟ್ಟು ಶಿಲೆಯ ವಿವಿಧ ಭಾಗದಲ್ಲಿ ಕೇವಲ ಬೆರಳಿನಿಂದ ಬಾರಿಸಿದರೆ ಸಾಕು, ಸಂಗೀತದ ಸಪ್ತಸ್ವರ ನಾದ ಕೇಳಿಸುತ್ತೆ. ಈ ನಾದ ಕೇಳಿದವರು ಅನುಭವಿಸಿದವರು ಥೇಟ್ ಹಂಪಿಯ ಕಲ್ಲಿನಂತೆಯೇ ಇದೆ ಅಂತಾರೆ. ಸರ್, ಇದು ಈ ತರ ಹಂಪಿದಾಗ ಕೇಳಿದೀವಿ ಸರ್ ನಾವು. ಸರ್, ಈಗ ಅಮ್ಮ ಪದನ ಸೇರ್ತಾರೆ, ಸೌಂಡ್ ಬರ್ತಲ್ಲ ಸರ್, ಪ್ರತಿಯೊಂದು ಕಲ್ಲಿನಾಗ ಯಾವ್ತರ ಸೌಂಡ್ ಕೇಳ್ತಿತ್ತು. ಇದು ಅವಾಗಿನ ಶಿಲ್ಪಿಗಳಿಗೆ ಗೊತ್ತಾಗಿದ್ರೆ ಇದು ಕಲ್ಲನ್ನು ಹೋಯ್ತಿದ್ರೆ ಅಂತ ಅನಿಸ್ತದೆ ಸರ್ ನಮ್ಗೆ. ಕಲ್ಲಿನ ಭಾಳ ಶಕ್ತಿ ಅದಪ್ಪ ಅಂತ ಅನ್ಕೊಂಡು ಇವತ್ತು ನಮ್ಮ ಯಾದಗಿರಿ ಸರ್, ನಮ್ದು ಯಾದಗಿರಿಂದ ಬಂದಿದ್ದು ಇವತ್ತು ನೋಡ್ಲಿಕ್ಕೆ ಭಾಳ ಖುಷಿ ಆಯ್ತು ನಮ್ಗೆ. 300-400 ಕಿಲೋಮೀಟರ್ ಹೋಗೋದು ಸೌಂಡ್ ಕೇಳೋದು ಇವತ್ತು ಇಲ್ಲಿ ಕೇಳಿಸೋದು ಭಾಳ ಖುಷಿ ಆಗ್ಯದ. ಇದಕ್ಕೆ ರಕ್ಷಣೆ ಸರ್ಕಾರದಿಂದ ಯಾರು ಅಧಿಕಾರಿಗಳು ಅರಣ್ಯ ಇಲಾಖೆದಾರ ಅಲ್ಲಿ ಇದಕ್ಕೆ ರಕ್ಷಣೆ ಕೊಡಬೇಕಾಗಿ ನಾವು ಇದು ಮಾಧ್ಯಮ ಮುಖರ ತಿಳಿಸ್ಬೇಕಂತೇಳಿ ಕೇಳ್ಕೊಂತಿದ್ದೀವಿ. ಈ ಅಪರೂಪದ ಬಂಡೆಯನ್ನ ನೋಡಲು ಮತ್ತು ಇದರ ಶಬ್ದವನ್ನ ಕೇಳಲು ಸುತ್ತಮುತ್ತಲಿನ ಗ್ರಾಮಸ್ಥರು ಬರ್ತಾರೆ. ಗಂಟಾನಾದ ಕೇಳಿ ಪುಳಕಿತರಾಗಿ ಹೋಗ್ತಾರೆ. ಸಾವಿರಾರು ಕಲ್ಲುಗಳ ಮಧ್ಯೆಯೂ ಬರುವ ಸದ್ದು ಕೇಳಲು ಮುದ ನೀಡುತ್ತೆ. ವಿಶ್ವವಿಖ್ಯಾತ ಹಂಪಿಯ ಸಪ್ತಸ್ವರನಾದ ಹೊಮ್ಮುವ ಕಂಬಗಳು ಇದೇ ತರಹದ ಶಿಲೆಯಿಂದ ನಿರ್ಮಿಸಿರಬಹುದು. ಇಂತಹ ಅಪರೂಪದ ಬಂಡೆಯ ರಹಸ್ಯ ಗೊತ್ತಿಲ್ಲ, ಆದರೆ ವಿಶೇಷತೆ ಏನೆಂದು ಅರಿಯಬೇಕೆನ್ನುವ ಕುತೂಹಲ ಸ್ಥಳೀಯರದ್ದು. ಕಲ್ಲಿಂದ ಕೈ ಹಚ್ಚಿದ್ರು ಕೂಡ ಸರ್, ಅಲ್ಲಿ ಕಿವಿ ಕೊಟ್ಟು ಕೇಳಿದ್ರೆ ಗಂಟೆನಾದ ಬರ್ತದೆ ಸರ್. ಅಲ್ಲಿಂದ ಸ್ಕೂಲಲ್ಲಿ ಯಾವ ರೀತಿ ಶಾಲೆ ಬಿಡೋ ಟೈಮ್ ಗಂಟೆ ಹೊಡಿತೀವಿ ಸರ್, ಆ ರೀತಿ ಕೂಡ ಕೇಳ್ತದೆ ಅಲ್ಲಿ. ಬೇರೆ ಸ್ವಲ್ಪ ಸಪ್ಲೈ ಮಾಡಿದ್ರೆ ಕೂಡ ಅಲ್ಲಿ ಡಣ್ ಅಂತ ಕೇಳ್ತದೆ ಸರ್. ಅಲ್ಲಿ
ಮತ್ತೆ ಇದೇ ರೀತಿ ಕೂಡ ಇಲ್ಲಿ ಹಂಪೆಯಲ್ಲಿ ಸಂಗೀತ ಥರ ಯಾವ ರೀತಿ ಅಲ್ಲಿ ಸಂಗೀತ ಥರ ಕೇಳುತ್ತೆ ಸರ್ ಕಲ್ಲಿನ ಅಲ್ಲಿ ಅದೇ ರೀತಿ ಇಲ್ಲಿ ಕೂಡ ಸೇಮ್ ಕೇಳುತ್ತೆ ಸರ್. ಈ ಅಪರೂಪದ ಶಿಲೆಯನ್ನು ರಕ್ಷಿಸಿ ಅಧ್ಯಯನ ನಡೆಸುವುದು ಪ್ರಾಚ್ಯ ವಸ್ತು ಇಲಾಖೆಯ ಕೆಲಸ. ಪ್ರಾಚ್ಯ ವಸ್ತು ಇಲಾಖೆಯವರು ಈ ಶಿಲೆಯನ್ನು ಸಂರಕ್ಷಿಸಲಿ ಅನ್ನುವುದು ಸ್ಥಳೀಯರ ಒತ್ತಾಯವಾಗಿದೆ. ನಿಜಕ್ಕೂ ಈ ಊರಿಗೆ ಬಂದವರಿಗೆ ಈ ಕಲ್ಲು ಅಚ್ಚರಿ ಹುಟ್ಟಿಸುತ್ತೆ. ಹಂಪಿಯ ವಿಜಯ ವಿಠಲ ದೇವಸ್ಥಾನದಲ್ಲಿರೋ ಕಲ್ಲಿನ ಕಂಬಗಳಲ್ಲಿ ಮಾತ್ರ ಸಪ್ತ ಸ್ವರಗಳು ಕೇಳಿಬರುತ್ತವೆ. ಕಂಚಗಾರಹಳ್ಳಿ ಗ್ರಾಮದಲ್ಲಿ ಪತ್ತೆಯಾಗಿರುವಂತಹ ಕಲ್ಲಿನಿಂದಲೇ ಹಂಪಿಯ ದೇಗುಲದ ಕಂಬಗಳನ್ನು ನಿರ್ಮಾಣ ಮಾಡಿರಬಹುದು. ಹಾಗಾದರೆ ಅಲ್ಲಿನ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿಯೇ ಕಟ್ಕೊಡ್ತಾರೆ ನೋಡಿ. ಯಾದಗಿರಿ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಕಂಚಗಾರಹಳ್ಳಿ ಎಂಬ ಗ್ರಾಮದ ಈ ಬೆಟ್ಟದಲ್ಲಿ ಒಂದು ವಿಸ್ಮಯ ಬಂಡೆ ಇದೆ. ಈ ಬಂಡೆ ಸದ್ದು ಗಂಟೆಯನ್ನಾದ ಮಾಡುತ್ತೆ. ಅದು ಹೇಗೆ ಅಂತ ನಾವೇ ಎಕ್ಸ್ಪ್ಲೇನ್ ಮಾಡೋಣ ಬನ್ನಿ. ಈ ವಿಶಾಲವಾದ ಬೆಟ್ಟದಲ್ಲಿ ಸಾವಿರಾರು ಕಲ್ಲುಗಳಿದ್ದಾವೆ. ಆದರೆ ಈ ಕಲ್ಲಿನ ಮಾತ್ರ ವಿಶೇಷತೆ ಇದೆ ಅಂತ ಹೇಳ್ಬೋದು. ಆದರೆ ನಾವು ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಈ ಕಲ್ಲಿಂದ ಹೇಗಿದೆ ಅಂತಾರೆ, ಇದು ಸಾಮಾನ್ಯ ಒಂದು ಕಲ್ಲು. ಇಲ್ಲಿ ಬಂದರೆ ಈ ಥರ ಸೌಂಡ್ ಇಲ್ಲಿ ಯಾವುದಕ್ಕೆ ಬಿಟ್ಟರೂ ನಾವು ಇಲ್ಲಿ ಸೌಂಡ್ ಕೇಳಿಸೋದಿಲ್ಲ. ಅದೇ ಥರ ಇಲ್ಲೊಂದು ಕಲ್ಲಿದೆ, ಇದರಲ್ಲಿ ನಮಗೇನು ಕೇಳಿಸೋದಿಲ್ಲ. ಅದರಲ್ಲಿ ಅದೇ ಥರ ಇಲ್ಲೊಂದು ಕಲ್ಲಿದೆ, ಇದನ್ನ ನೋಡಿದ್ರೂ ಇದಕ್ಕೂ ಸೌಂಡ್ ಬರಲ್ಲ. ಇದು ಯಾವುದೇ ಕಲ್ಲು ಇಲ್ಲಿ ತಗೊಳ್ಳಿ, ಅದನ್ನೇ ಇಲ್ಲಿ ಇಲ್ಲಿ ಬಡಿದ್ರೆ ಗಂಟೆ ಏನಾದ ಅಂತ ಕೇಳಬಹುದು. ಸ್ಪಷ್ಟವಾಗಿ ಗಂಟೆ ಏನಾದ ಹೇಗೆ ಬರುತ್ತೆ ಅದೇ ರೀತಿ ಇಲ್ಲಿ ಕೇಳಬಹುದು. ಅದೇ ರೀತಿ ಇಲ್ಲಿ ಮುಂದೆ ನಾನು ತೋರಿಸ್ತೀನಿ ನಿಮಗೆ. ಇದು ಪಕ್ಕದಲ್ಲಿ ಇಲ್ಲಿ ಇಲ್ಲಿ ಒಂದು ಬಂಡೆ ಇದೆ, ಇದಕ್ಕೆ ಬಡಿದ್ರೂ ಕೂಡ ಯಾವುದೇ ಒಂದು ಗಂಟೆಯ ಸದ್ದಾಗಲಿ ಯಾವುದಾಗಲಿ ಬರೋದಿಲ್ಲ. ಅದನ್ನೇ ತೋರಿಸ್ತೀನಿ, ಈ ಕಲ್ಲನ್ನು ಎಲ್ಲೇ ಬಿಡಿದ್ರೂ ಗಂಟೆ ಏನಾದ ಹೇಗೆ ಬರುತ್ತೋ ಹಾಗೆ ಕೇಳ್ಬೋದಾಗಿದೆ. ಈ ಬಂಡೆದ ವಿಶೇಷತೆ ಏನಂದರೆ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಸೌಂಡ್ ಈ ಸದ್ದು ಹೇಗೆ ಬರುತ್ತೆ ನೋಡಿ, ಗಂಟಾನಾದ. ಇಲ್ಲಿ ಸ್ಪಷ್ಟವಾಗಿ ಕೇಳ್ಬೋದು ಗಂಟೆಯ ಒಂದು ಸದ್ದು ಹೇಗೆ ಬರುತ್ತೆ, ಅದೇ ಥರ ಬರುತ್ತೆ. ಇದನ್ನು ಇಲ್ಲಿವರೆಗೂ ಇಲ್ಲಿ ನೋಡಿದಂಥವ್ರಿಗೆ ನಾವು ಇಲ್ಲಿ ಕೇಳೋಣ, ಅವರ ಅನುಭವ ಏನು ಹೇಳ್ತಾರೆ, ಈ ಗಂಟೆ ನಾದ ಏನಿದೆಯಲ್ಲ ಇದ್ರ ಬಗ್ಗೆ ಏನು ಹೇಳ್ತಾರೆ ಈ ಸ್ಥಳೀಯರನ್ನ ಕೇಳೋಣ. ಮೊದಲಾಗಿ ನಾನು ಮಾತಾಡ್ತೀನಿ, ಇಲ್ಲಿ ಗಿರೀಶ್ ಮೆಟ್ಟಣ್ಣವರಿದ್ದಾರೆ, ಕಾಡ ಅಧ್ಯಕ್ಷರು. ಸರ್, ಇದ್ರ ಬಗ್ಗೆ ಈ ಸದ್ದನ್ನು ಕೇಳಿದ್ರೆ ನೀವು, ಈ ಗಂಟೆ ನಾದ ಅಂತ ಏನು ಬರುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಅನುಭವ ಹೇಗಿದೆ? ಕಲ್ಲನ್ನು ನಾವು ನಿಷ್ಕ್ರಿಯತೆಗೆ ಹೋಲಿಸ್ತೇವೆ, ಕಲ್ಲನ್ನು ನಾವು ನಿಶಬ್ದತೆಗೆ ಹೋಲಿಸ್ತೇವೆ. ನಮ್ಮ ಉತ್ತರ ಕರ್ನಾಟಕದೊಳಗೆ ಯಾರಿಗಾದರೂ ಏನೋ ಆದರೂ ಬೇಗ ಅರ್ಥ ಆಗಲಿಲ್ಲ ಅಂದರೆ ನಿನಗೆ ಹೇಳೋದು ಒಂದ, ಕಲ್ಲಿಗೆ ಹೋಗಿ ಚಚ್ಕೊಳ್ಳೋದು ಒಂದ ಅಂತ ಹೇಳ್ತಾರೆ. ಆದರೆ ಇಂಥಲ್ಲೇ ಕಲ್ಲಿಗೆ ಏನಾದರೂ ಸ್ವಲ್ಪ ನಾವು ಬಡಿದ್ರೆ ಅದರಿಂದ ಒಂದು ಗಂಟೆನಾದ ಥರ ಒಂದು ಧ್ವನಿ ಬರ್ತಾ ಇದೆ. ಅಂದರೆ ಇದು ಆಶ್ಚರ್ಯಕರ, ಇದು ಕಲ್ಲು ಅಥವಾ ಏನಾದರೂ ಇದು ಕಂಚಿನ ಇದ್ರ ಥರ ಕಾಣ್ತಾ ಇದೆ, ಆ ಥರ ಒಂದು ಸೌಂಡ್ ಬರ್ತಾ ಇದೆ. ಹೀಗಾಗಿ ಇದು ಬಹಳಷ್ಟು ಇಲ್ಲಿ ಸ್ಥಳೀಯರು ಕೂಡ ಹೇಳೋದು, ಕಂಚಗಾರಹಳ್ಳಿ ಊರವ್ರು ಹೇಳೋದು, ಯಾಕಂದರೆ ಈ ಹೆಸರು ಕೂಡ ಕಂಚಗಾರಹಳ್ಳಿನೇ, ಅಂದರೆ ಹಿಂದೆ ಸಾಕಷ್ಟು ಕುಲುಮೆ ಮಾಡ್ತಾ ಇದ್ರಂತೆ. ಹೀಗಾಗಿ ಬಹಳಷ್ಟು ವಿಸ್ಮಯ ಇರುವಂತಹ ಜಾಗ ಇದು. ಆನಂತರ ನಾವು ಕೇಳಿದ್ದು ಹಂಪೆಯೊಳಗೆ ಒಂದು ಕಂಬ ಇದೆ, ಆ ಕಂಬಕ್ಕೆ ಬರೆದ್ರೂ ಕೂಡ ಸರಿಗಮಪದ ಆ ಥರ ನಾದ ಬರ್ತದಂತ ಹೇಳಿ. ಹೀಗಾಗಿ ಬಹುಶಃ ಹಿಂದಿನ ಶಿಲ್ಪಿಗಳು ಈ ಭಾಗದ ಕಲ್ಲನ್ನು ಉಪಯೋಗಿಸಿ ದೊಡ್ಡ ದೊಡ್ಡ ಐತಿಹಾಸಿಕ ಸ್ಮಾರಕಗಳನ್ನು ಏನಾದರೂ ಕಟ್ಟಿಸಬಹುದು ಅನ್ನೋ ಒಂದು ಸಂಶಯನೂ ಕೂಡ ನಮಗಿದೆ. ಸರ್, ನೀವು ಇದನ್ನು ಕೇಳಿದ್ರಿ, ಇದು ಕಿವಿಗೆ ಅಕಸ್ಮಾತ್ ಇದನ್ನು ಕಿವಿಗೆ ಹತ್ಕೊಂಡು ಕೇಳಿದ್ರಿ ನೀವು, ಅದು ಸದ್ದು ಹೇಗಿತ್ತು, ಅದ್ರ ಸದ್ದು ಹೇಗೆ ಬರ್ತಾ ಇತ್ತು, ಹೇಗೆ ಕೇಳಿ? ಶಾಲೆಯಲ್ಲಿ ಹಂಗೆ ಶಾಲೆ ಬಿಟ್ಟ ತಕ್ಷಣ ಗಂಟೆ ಹೊಡಿತಾರಲ್ಲ, ಗಂಟೆ ಹೊಡಿದ ತಕ್ಷಣ ಶಾಲೆ ಬಿಡ್ತದೆ, ಆ ಥರ ಒಂದು ಗಂಟೆ ಏನಾದ ಥರ ಸೌಂಡ್ ಬರ್ತಾ ಇದೆ ಪೂರ್ತಿಯಾಗಿ. ಬರೀ ನಾವು ಜಾಸ್ತಿ ಸೌಂಡ್ ಬೇಡ, ಬರೀ ಉಗುರ್ಲಿಂತ ಸ್ವಲ್ಪ ಕೆಳಭಾಗದಲ್ಲಿ ಬಡಿದ್ರು ಕೂಡ ಮೇಲೆಯಿಂದ ಕಿವಿಟ್ಟು ಕೇಳಿದ್ರು ಕೂಡ ಒಳ್ಳೆ ಒಂದು ಗಂಟೆ ಏನಾದ ಥರ ಕೇಳ್ತಾ ಇದೆ ಅಲ್ಲಿ. ಇದು ಗಿರೀಶ್ ಮೆಟ್ಟಣ್ಣವರ ಮಾತು. ಇದು ಅದೇ ಥರ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರ ಅನುಭವ ಹೇಗಿದೆ ಅಂತ ಕೇಳೋಣ ಬನ್ನಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಇದು ಹೇಗ್ ಗೊತ್ತಾಯ್ತು ನಿಮ್ಗೆ? ಇದು ನೋಡ್ರಿ ಸರ್, ನಾವು ಚಿಕ್ಕವರಿದ್ದಾಗ ದನ ಕಾಯ್ಲಕ್ಕೆ ಬಂದಿದೀವಿ, ಬರ್ತೀವಿ ಬಾರಿಸ್ತಾ ಇದ್ದೀವಿ. ಬಾರಿಸಿದ್ದಲ್ಲಂತ ಇಲ್ಲಿಂದ ಬಾರಿಸಿದ್ರೆ ಬೆಳಗ್ಗೆ ಜಾವ ನಮ್ಮ ಊರ ಹತ್ರ 1 ಕಿಲೋಮೀಟರ್ ಆತರ, ಇಲ್ಲಿಗೆ ನಮ್ಮ ಊರಿಗೆ ಇಲ್ಲಿಗೆ 1 ಕಿಲೋಮೀಟರ್ ಆಯ್ತು. ಅಲ್ಲಿಂದ ನಾವು ನಮ್ಮ ಹೊಲದಲ್ಲಿದ್ದಾಗ 1-2 ಕಿಲೋಮೀಟರ್ ಆತರವಲ್ಲ ಅಲ್ಲಿ ಕೇಳ್ತಿತ್ತು ಬಹುಶಃ. ಇಲ್ಲಿ ಸ್ಪಷ್ಟವಾಗಿ ಕೇಳ್ಬೋದು ಗಂಟೆ ಏನಾದ ಹೇಗೆ ಬರುತ್ತೆ ಅದು. ಗ್ರಾಮಸ್ಥರು ಹೇಳೋ ಪ್ರಕಾರ ಇದು ಊರು 1 ಕಿಲೋಮೀಟರ್ ಊರಿದೆ ಕಂಚಗಾರಹಳ್ಳಿ ಅಂತ, ಅಲ್ಲಿವರೆಗೂ ಕೇಳಿಸುತ್ತೆ ಅನ್ನೋದು ಗ್ರಾಮಸ್ಥರ ಒಂದು ಮಾತು. ಅದೇ ರೀತಿ ಇಲ್ಲಿ ಕಿವಿಗೊಟ್ಟು ಕೂಡ ಕೇಳ್ಬೋದಾಗಿದೆ. ಅಂದರೆ ಈ ಕಲ್ಲಿಂದ ಜಸ್ಟ್ ಒಂದು ಉಗುರಿಂದ ಈ ಥರ ಬಡದ್ರೆ ಸಾಕು ಇದ್ರ ನಾದ ಕೇಳಿಸ್ಕೋಬೋದಾಗಿದೆ ಅನ್ನೋದು ಇಲ್ಲಿ ಸ್ಥಳೀಯರ ಮಾತು. ಹಾಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇದನ್ನು.
ಈ ಅಪರೂಪದ ಮತ್ತು ವಿಸ್ಮಯಕಾರಿ ಶಿಲೆಯ ರಕ್ಷಣೆ ಆಗಬೇಕನ್ನೋದು ಸ್ಥಳೀಯರ ಮಾತು. ಪುರಾತತ್ವ ಇಲಾಖೆ ಇದರ ಬಗ್ಗೆ ಗಮನ ಕೊಡಲಿ ಅನ್ನೋದೇ ಇಲ್ಲಿ ಎಲ್ಲರ ಆಶಯ. ಯಾದಗಿರಿಯಿಂದ ಕ್ಯಾಮರಾ ಪರ್ಸನ್ ರಫೀಕ್ ಜೊತೆ ಶಶಿಕಾಂತ್ ಕೋರಾರ್, ಸುವರ್ಣ ನ್ಯೂಸ್. ಈ ಶಿಲೆಯ ಸಂಗೀತ ಕೇಳಿದ ನಂತರ ಕೇಳಿಸದೆ ಕಲ್ಲು ಕಲ್ಲಿನಲ್ಲೂ ಕನ್ನಡ ನುಡಿ ಅಂತ ನೀವು ಹಾಡಬೇಕು. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.